ಕೂಶ್ ಬಾ ಸುಮ್ಮನೆ ಇಲ್ಲಿ. ಹೀರೋಯಿನ್ ತರ ಬರ್ತಾ ಇಲ್ಲ ನನ್ನ ಮಗ. ಓಹ್, ಇವನೊಂದು ಗ್ಲಾಸು ಸೂಪರು. ಇವತ್ತೇನು ಇವತ್ತೇನು ಹೇಳಿದೆ ಕೇಳ್ತಾ ಹಾಕೊಬಿಟ್ಟಾಳ ನನ್ನ ಮಗಳು. ಇವತ್ತು ಹಂಗೇನೆ ಬೆಳಗ್ಗೆನೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು, ಹಾಗಾಗಿ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ರು ಬೆಳಗ್ಗೆ ಬೆಳಗ್ಗೆನೆ. ಅಂದರೆ ಇಲ್ಲಿ ಬೊಂಬೆ ಎಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ. ಅದೇ ನಮ್ಮ ಮೈಸೂರು ದಸರಾ ಅಂತಂದರೆ ಎಲ್ಲ ಕಡೆನೂ ಬೊಂಬೆಗಳನ್ನ ಕೂರಿಸೋ ಒಂದು ಪದ್ಧತಿ ಇರುತ್ತಲ್ವ, ಬೇರೆ ಕಡೆ ಹೆಂಗೋ ಏನು ನನಗಂತೂ ಗೊತ್ತಿಲ್ಲ. ನಮ್ಮ ಮೈಸೂರಲ್ಲಂತೂ ಮನೆಗಳಲ್ಲೂ ಕೂಡ ಪ್ರತಿಯೊಬ್ಬರು ಹಿಂದಿನಿಂದ ಏನಾದರೂ ಮಾಡ್ಕೊಂಡು ಬಂದಿದ್ರೆ ಬೊಂಬೆಗಳು ಎಲ್ಲ ಕೂರಿಸ್ಕೊಂಡು ಬರ್ತಾರೆ. ಅವ್ರ ಕೈಲಿ ಎಷ್ಟು ಬೊಂಬೆಗಳಾಗುತ್ತೆ ಅದನ್ನೆಲ್ಲ ಅವರು ಪೂಜಿಸ್ಬೋದು. ಇಲ್ಲಿ ನಮ್ಮ ಮೈಸೂರಿನ ಸುಯೋಗ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲೂ ಕೂಡ ಬೊಂಬೆಗಳೆಲ್ಲ ಇಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದರು. ಮತ್ತು ಅಲ್ಲಿ ರಂಗೋಲಿ ಎಲ್ಲ ಅವ್ರಿಗೇನೋ ಬಿಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ರಂಗೋಲಿ ಬಿಟ್ಕೊಡಿ ಅಂತ ಕೇಳಿದ್ರು. ಹಂಗಾಗಿ ರಂಗೋಲಿ ಬಿಡ್ತಾಯಿದ್ದಾರೆ. ಅಲ್ಲಿ ಪೇಜ್ ಸೆಟ್ ಕಡೆಯವ್ರು ಬಂದಿದ್ದಾರಲ್ಲ ಅವರೇ. ಇಲ್ಲಿ ಗಂಡು ಹುಡುಗರು ಇದಾರಲ್ಲ ಅವ್ರು ಬಂದು ಪೂಜೆ ಮಾಡ್ತಾರೆ. ಹೆಣ್ಮಕ್ಳು ಅಷ್ಟೊಂದು ಜನ ಇದ್ದಾರೆ, ಅವ್ರು ಯಾರು ಪೂಜೆ ಮಾಡಲಿಲ್ಲ, ಇವರೇನೇ ಪೂಜೆ ಮಾಡ್ತಾಯಿದ್ರು. ಅದೇ ಒಂದು ಖುಷಿಯಾಯಿತು. ಅವರು ನಾನು ಕೂಡ ಬೆಳಗ್ಗೆ ನೀವು ಯಾಕೆ ಹಾಸ್ಪಿಟ್ಲ್ಗೆ ಹೋಗಿರಿ, ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋಗೋ ಪರಿಸ್ಥಿತಿ ಬಂತು, ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ಹಾಸ್ಪಿಟ್ಲ್ಗೆ ಹೋಗಬೇಕಾಯಿತು. ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಈ ಹುಷಾರಿಲ್ಲ ಇನ್ನೊಂದು ಮತ್ತೊಂದು ಅನ್ನೋದೆಲ್ಲ ಅದು ಕಾಮನ್. ಒಂದು ಗ್ಯಾಸ್ಟ್ರಿಕ್ ಆಗ್ಬೋದು, ಹೊಟ್ಟೆ ನೋವಾಗ್ಬೋದು, ಸುಸ್ತಾಗ್ಬೋದು, ಇದೆಲ್ಲ ಇದ್ದೇ ಇರುತ್ತೆ. ಏನು ಮಾಡೋದು, ಅದನ್ನೇ ಹೇಳ್ಕೊಂಡು ಹೋಗ್ತಾಯಿದ್ರು ಕೂಡ ಯಾವಾಗಲೂ ಏನು ಬರೀ ಹಾಸ್ಪಿಟ್ಲು ಹಾಸ್ಪಿಟ್ಲು ಅಂತಾರೆ, ಅದು ಇದು ಅಂತಾರೆ ಅಂದ್ಬಿಟ್ಟು. ಅದಕ್ಕೆ ಅದು ಯಾವುದೂ ವೀಡಿಯೋವೇ ಮಾಡಿಲ್ಲ. ನಾನು ನೋಡಿ ಆರಾಮಾಗಿ ಖುಷಿ ಕೊಡೋಂಥದ್ದನ್ನ ಮಾಡಿದ್ದೀನಿ. ಬೊಂಬೆಗಳು ಪೂಜೆ ಮಾಡ್ತಿದ್ರು ಅದಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ. ಹಾಗೆ ಕೂಡ ನಮಗೂ ಕೂಡ ಪ್ರಸಾದ ಎಲ್ಲನೂ ಕೂಡ ಕೊಟ್ಟರು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೂಡ ಕೇಳಿಕೊಂಡೆ. ಅಲ್ಲಿ ಯಾರೆಲ್ಲ ಏನೇನು ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದಾರೆ, ಸೇರಿಕೊಂಡಿದ್ದಾರೆ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿಪ್ಪ. ಯಾಕೆಂದರೆ ಹಾಸ್ಪಿಟ್ಲಲ್ಲಿ ಪೂಜೆ ಇಟ್ಟಿರೋದ್ರಿಂದ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನಾನು. ಮತ್ತು ನಮ್ಮ ಮೈಸೂರಲ್ಲಿ ದಸರಾ ಜೋ ಹೊರಗೆ ನಡೀತಿದೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ಬೇರೆ ಕಡೆಯಿಂದ ಬರಬೇಕು ಅಂತಂದರೆ ದಯವಿಟ್ಟು ನೈಟ್ ಟೈಮಲ್ಲಿ ಬರಬೇಡಿ, ಬೆಳಗ್ಗೆ ಟೈಮೇ ಬನ್ನಿ. ಸುತ್ತಾಡಿ ನೋಡುವಂಥದ್ದು ಬೇಜನ್ ಜಾಗಗಳಿರುತ್ತೆ, ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಈ ಟೈಮಲ್ಲಿ ಏನು ಮಾಡೋಂಗಿಲ್ಲ. ಗೊತ್ತು ಹತ್ತಲೋ ಹತ್ತಿಂದೆ ಹತ್ತು ಅದು ಗುಂಡಿ ಹಾಕ್ಬಿಡು ಕೈದು ಸ್ಲೀವ್ದು. ಹಾಂ, ಸ್ಟಾರ್ಟ್ ಮಾಡೋ. ಹಾಗೆಯೇ ಬೇಗ ಅಲ್ಲಿಂದ ಹಾಸ್ಪಿಟ್ಲಿಂದ ಬಂದು ಶೈಲಿಗೂ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡು ಬಂದ ನಂತರ ಸಡನ್ಲಿ ಹೋಗ್ತಾ ಇದ್ದೀವಿ. ಒಂದು ಜಾಕೆ ತೋರಿಸ್ತೀನಿ ಬನ್ನಿ. ಸ್ಟಾರ್ಟ್ ಮಾಡೋ, ಲೇಟ್ ಆಯಿತು. ನಾವು ಬಂದಿರೋಂಥದ್ದು ಇಲ್ಲಿ ಎಲ್ಲ ಕುಂತ್ಕೊಂಡಿದ್ದೀವಿ ನೋಡಿ, ಹೆಸರು ಸ್ಟಾಲ್ ಹಾಕ್ಕೊಂಡು. ನಾವು ಕೂಡ ರೈತರಲ್ವ, ಹಾಗಾಗಿ ಯಾಕೆ ಅಂದರೆ ಇಲ್ಲಿ ಒಂದು ನಮ್ಮದು ಸೈಟ್ಗಳು ಜಮೀನು ಎಲ್ಲ ಇದೆ, ಅದ್ರ ಮೇಲೆ ಹೆವಿ ಲೈನ್ ಬರುತ್ತಲ್ಲ ಅದು ಹೋಗ್ತಾ ಇದೆ. ಅದು ಒಂದು ಲೈನ್ ಹೋಯಿತು ಅಂದರೆ ಹೆಚ್ಚು ಕಡಿಮೆ 30 ಅಡಿ ದೂರದ ಒಳಗಡೆ ಗಂಟ ಅಲ್ಲಿ ಏನು ಕೂಡ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮೈಸೂರಲ್ಲೆಲ್ಲ ಜಮೀನಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತು. ಅಂದರೆ ಒಬ್ಬೊಬ್ಬರದು 1 ಎಕರೆ ಇರುತ್ತೆ, ಅವ್ರು ಬರೀ 3 ಕುಂಟೆ ಇರುತ್ತೆ, 5 ಕುಂಟೆ ಇರುತ್ತೆ, 10 ಕುಂಟೆ ಇರುತ್ತೆ. ಆ ಥರ ಹೋದವ್ರಿಗೆ ಏನಾಗುತ್ತೆ ಅಂದರೆ ಒಂದು 5 ಕುಂಟೆ 10 ಕುಂಟೆ ಮಡಗಿರೋರಿಗೆಲ್ಲ ಅದ್ರ ಮೇಲೆ ಹೊಂಟೋಯ್ತು ಅಂದರೆ 30 ಅಡಿವರೆಗೂ ಏನು ಮಾಡೋಕ್ಕಾಗಲ್ಲ. ಅಂದರೆ ಅದು ಸರಿಯಾದ ಒಂದು ಪರಿಹಾರನಾದರೂ ಕೊಡಬೇಕಲ್ವಾ. ಹಾಗಾಗಿ ಅವ್ರು ಯಾವುದೇ ಪರಿಹಾರ ಕೊಡ್ದೇ ರೈತರನ್ನು ಕೂಡ ಅನುಮತಿ ಇಲ್ಲದೇ ಅಲ್ಲಿ ಏನೋ ಅವ್ರು ಮಾಡ್ತಿರೋದ್ರಲ್ಲಿ ಏನೋ ನಾವು ಮುಂದೆ ಬೋರ್ ಹಾಕ್ಸಿದಾರಲ್ಲ ಅವ್ರಿಗೋಸ್ಕರ ನಾವು ನೀರು ಕೂಡ ಕ್ಲೈನ್ ತಗೊಂಡು ಹೋಗ್ತೀವಿ ಅಂತ ಹೇಳಿ ಬರೆದು ಈ ರೀತಿ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಕೂಡ ಧರಣಿಗೆ ಕುಂತಿದ್ದು ಅಲ್ಲಿ ನಮ್ಮ ರೈತ ಮಹಿಳೆಯರು ಪ್ರತಿಯೊಬ್ಬರು ಅಲ್ಲಿ ಕೂಡ ನಮ್ಮದು ಕೂಡ ಜಾಗ ಇರೋದ್ರಿಂದ ನಾನು ಕೂಡ ಕುಂತಿದ್ದೀನಿ ನೋಡಿ ಅಲ್ಲೇ. ನನ್ನ ಜೊತೆ ಅಕ್ಕ ಬಂದಿದ್ರು, ಅಪ್ಪ ಬಂದಿದ್ರು, ಮತ್ತು ತಂಗಿ ಗಂಡ ಬಂದಿದ್ರು, ಎಲ್ಲ ಕೂಡ ನಮ್ಮ ಫ್ಯಾಮಿಲಿಯಿಂದನೂ ಕೂಡ ಬಂದಿದ್ರಲ್ವ. ಮತ್ತು ಇಲ್ಲಿ ಊರಿನವರು ಸ್ಥಳೀಯ ಊರಿನವರು ಸೈಟು ಜಮೀನು ತೊಗೊಂಡಿದ್ದೀವಲ್ಲ ಅಲ್ಲಿ ಜಾಗದವರು ಕೂಡ ಇದ್ದರು. ಅವ್ರು ಬರಲೇಬೇಕು ಅಂತಂದರೆ ಇದು ಸುಮಾರು ಒಂದು 4 ಸರಿ ಕೂತಿರಂತೆ. ಸರಿ ಅಪ್ಪ, ಇವತ್ತು ಹೋಗಿದ್ದು ಬಂದೇ ಬಿಡೋಣ ಅಂತ ಅಂದ್ಕೊಂಡು ಹೋದೆ ನಾವು. ಹೋಗ್ಬಿಟ್ಟು ಇಲ್ಲೇ ಜಮೀನು ಇರೋದು ನೋಡಿ, ಈ ಕಡೆ ಎಲ್ಲ ಲೈನ್ ಇದೆ, ರೈಟ್ ಸೈಡಲ್ಲಿ ನಮ್ಮ ಒಂದು ಜಾಗ ಇರೋದು. ಅಲ್ಲಿ ನಾನು ತೋರ್ಸೋಕ್ಕಾಗಲಿಲ್ಲ, ಸೈಟ್ ಇದೆ ಅಲ್ಲಿ 5 ಕುಂಟೆ ಸೈಟ್ ಇರೋದೈತೆ. ಇದ್ರ ಪಕ್ಕದಲ್ಲೇ ಕಂಬ ಮುಂದೆ ಕೆಳಗಡೆ ಹೋಗುತ್ತೆ ಅಂತಂದರೆ ಅಲ್ಲಿ ನಾವು ಒಂದು 30 ಅಡಿ ದೂರವರೆಗೂ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಅಪ್ಪ ನಾವೆಲ್ಲ ಬಂದಿದ್ವಲ್ಲ ನೋಡ್ತಾ ಇದ್ದೀವಿ, ಈ ರೀತಿ ಈ ಜಾಗದಲ್ಲಿ ಬರುತ್ತೆ ಕಂಬ. ಸುತ್ತ ಲೆವೈಟ್ ಆಗಿದೆ, ಇಲ್ಲಿ ರೋಡ್ ಮಾಡಿಕೊಂಡು ಆ ಕಡೆಯಿಂದ ಕಂಬಗಳನ್ನ ತಗೊಂಡು ಬರ್ತಾಯಿದಾರಲ್ವ. ಹಾಗಾಗಿ ನಮ್ಮ ಹಳ್ಳಿ ಜನಗಳು ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಪಾಪ ಮುಗ್ದರು. ಈಗ 1 ಎಕರೆ 2 ಎಕರೆ ಇರೋರಿಗೆ ಹೆಂಗೋ ಸ್ವಲ್ಪ ಒಂದು 3 ಕುಂಟೆ ಹೋದ್ರೆ ಹೋಗುತ್ತೆ ಅನ್ಬೋದು. ಸ್ವಲ್ಪ ಸ್ವಲ್ಪ ಜಾಗ ಇರೋರಿಗೆ ತುಂಬಾ ಕಷ್ಟ ಅನಿಸುತ್ತೆ ಅಲ್ವಾ. ಹಾಗಾಗಿ ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ತಂಗಿ ಮನೆ ಕೂಡ, ಅಲ್ಲಿ ತಂಗಿ ಮನೆಗೆ ಬಂದ್ವಿ. ನಾನು ಶೈಲು ಎಲ್ಲ ಬಂದಿದ್ವಲ್ಲ, ಶೈಲು ನಾ ಅಲ್ಲಿ ಸೈಟ್ ಹತ್ರ ಏನು ಬರಲಿ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ. ಮತ್ತು ಅಲ್ಲಿ ಶೈಲಿದು ಕೂಡ ಸೈಟ್ ಇರೋದ್ರಿಂದ ಅಲ್ಲೆಲ್ಲ ಶೈಲಿನ ಕರ್ಕೊಂಡು ಹೋಗಲಿಲ್ಲ ಜಾಸ್ತಿ. ಇಲ್ಲಿ ಬುಜ್ಜಿ ಬೇಬಿ ನೋಡಿ, ನನ್ನ ತಂಗಿ ಮಗಳದು ತಗೊಂಡು ಸೈಕಲ್ನ ಆಟ ಆಡ್ತಾ ಇದ್ದಾನೆ ಅವನು, ಹಂಗೇ ಬಂದುಬಿಡ್ತು ಅಂತಂದರೆ. ಮತ್ತು ಅಪ್ಪ ತಂಗಿ ಮತ್ತು ಶೈಲು ಅಕ್ಕ ಅಕ್ಕನ ಮಗ ಎಲ್ಲರೂ ಕೂಡ ಬಂದಿದ್ದಾರೆ, ತಂಗಿ ಗಂಡ ಎಲ್ಲರೂ ಕೂಡ. ಅಂದರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಹೋಯ್ತು ಅಂತಂದರೆ ಎಲ್ಲ ಒಂದು ಜಾಗ ಸೇರಿಬಿಡ್ತೀವಿ. ಮತ್ತು ನಾವೆಲ್ಲರೂ ಹೋಯ್ತು ಅಂದರೆ ಅಪ್ಪನಂತೂ ನಾವು ಬಿಡೋದಿಲ್ಲ, ಯಾಕೆಂದರೆ ಅಪ್ಪನಂತೂ ಕರ್ಕೊಂಡೇ ಹೋಗೋದು.
ಅಪ್ಪನೇ ನಮಗೆ ಎಲ್ಲದಕ್ಕೂ ಹೆಲ್ಪ್ ಮಾಡೋದು, ಸಪೋರ್ಟ್ ಮಾಡೋದು. ಅವರು ಗೊತ್ತಿರೋಷ್ಟು ನಮ್ಗೆ ಏನಂದ್ರೆ ಏನೂ ಗೊತ್ತಿರಲ್ಲ. ಇವನು ಗೊತ್ತಲ್ವ ಇವನು ಗೊತ್ತಲ್ಲ, ಮಲ್ಲೇಶ್ ನನ್ನ ತಂಗಿ ಮಗ. ಇವನಿಗೆ ಬಂದು ವಯಸ್ಸು 20 ವರ್ಷ, ಗೊತ್ತಲ್ಲ ಅವನಿಗೆ ಏನು ಗೊತ್ತಾಗೋದಿಲ್ಲ. ಇವ್ರು ನಮ್ಮ ಜನ, ನಮ್ಮ ಇದು ಅದು ಏನು ಗೊತ್ತಲ್ಲ, ಮಾತು ಕೂಡ ಆಡಲ್ಲ, ನಡೀತಾನೆ, ತಿರುಗಾಡ್ತಾನೆ. ತುಂಬಾ ಮುದ್ದಾಗಿದ್ದಾನೆ, ತುಂಬಾ ಲಕ್ಷಣವಾಗಿದ್ದಾನೆ. ಬಾರೋ ಮೇಲೆ ಕೂತ್ಕೊಂಡ್ರೆ ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಅದು ಹಠ ಮಾಡ್ತಾನೆ ಸ್ವಲ್ಪ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವಳು ನೋಡಿ ನನ್ನ ಅವನಿಗೆ ತಂಗಿ ಚಿಕ್ಕವಳು, ಅವನು ಹುಟ್ಟು 20 ವರ್ಷದ ಮೇಲೆ ಹುಟ್ಟಿರುವಂಥ ಮುದ್ದಾದ ತಂಗಿ. ಯಾಕೆಂದರೆ ಅವರಿಬ್ಬರು ಗಂಡು ಮಕ್ಕಳು ಈ ಥರ ಆಗಿರೋದು, ಮಲ್ಲೇಶು ನಂದೇಶು ಅಂತ ಹೇಳ್ಬಿಟ್ಟು. ಅವರಿಬ್ಬರು ಕೂಡ ಇದೇ ರೀತಿ, ಅವನು ಇನ್ನೊಬ್ಬ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ. ಹಿಂದೆ ರೂಮು, ರೂಮಲ್ಲಿ ಬಂಚಿದ ಮೇಲೆ ಹೋಗಿ ಮಲಗಿದ್ದಾನೆ. ಅವ್ನು ಜಾಸ್ತಿ ಈಚೆ ಬರೋದಿಲ್ಲ, ಅವನು ಒಬ್ಬೊಬ್ಬನೇ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾನೆ. ಯಾಕೆಂದರೆ ಆ ರೂಮ್ನ ಅವನಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಇವನು ತಮ್ಮ 17 ವರ್ಷ ಇರ್ಬೋದು ಅವನಿಗೆ. ಅವ್ನು ಕರೆಕ್ಟಾಗಿ ನಾನು ವೀಡಿಯೋ ಮಾಡಲಿಲ್ಲ ನೋಡಿ, ನಾನು ಅಲ್ಲಿ ಹಿಂದೆ ಇದ್ದಾನೆ ನೋಡಿ, ಅವನು ಕಾಣ್ತಾ ಇದ್ದಾನಲ್ಲೂ ಹಿಂದೆ ರೂಮ್ನಲ್ಲಿ. ಅವನದು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಅವರಿಬ್ಬರು ಕೂಡ ಮಾತು ಬರಲ್ಲ, ಏನಿಲ್ಲ. ನನ್ನ ತಂಗಿ ಆ ಮಕ್ಕಳನ್ನ ಇವಾಗ ಹುಟ್ಟಿರೋ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ, ಈಗ 6 ತಿಂಗಳು ವರ್ಷದ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ, ಅದೇ ರೀತಿ ಅವರಿಬ್ಬರನ್ನೂ ನೋಡ್ಕೊಳ್ತಾ ಇದ್ದಾಳೆ. ಯಾಕೆಂದರೆ ಆ ಥರ ನೋಡ್ಕೊಳೋಕ್ಕೆ ಯಾರಿಗೆ ಶಕ್ತಿ ಕೊಡ್ತಾನೆ ದೇವರು, ಅವ್ರು ಮಾತ್ರ ನೋಡ್ಕೊಳಕ್ಕೆ ಸಾಧ್ಯ. ಯಾಕೆಂದರೆ ಆ ಮಕ್ಕಳು ಇವಾಗಲೂ ಎಳೆ ಮಕ್ಕಳ ಥರ ಸಾಕ್ತಾ ಇದ್ದಾಳೆ ಅಂದರೆ ಅವಳು ಗ್ರೇಟು, ದೇವ್ರ ಮಕ್ಕಳು ಅಂತ ಸಾಕ್ತಿದ್ದಾಳೆ. ಆದರೆ ಇನ್ನೊಂದು ಏನಂದರೆ ಅವ್ರಿಗೆ ಯಾವುದು ಉಣಬೇಕು ತಿನ್ನಬೇಕು, ಅವ್ರ ಬಟ್ಟೆ ಆಗ್ಬೋದು, ಅವ್ರನ್ನ ಇರಿಸ್ಕೊಂಡಿರೋ ರೀತಿ ಆಗ್ಬೋದು, ಅಷ್ಟು ಚಂದವಾಗಿ ಇರಿಸ್ಕೊಂಡಿದ್ದಾಳೆ ಅವ್ರನ್ನ. ಯಾಕೆಂದರೆ ನಿಜವಾಗ್ಲೂ ಆ ಥರ ನಮ್ಗಳ ಕೈಯಿಂದ ಸಾಕೋಕ್ಕೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ನಿಜವಾಗ್ಲೂ ನೋಡಿದ್ರೆ ನಮಗೆಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಅವನು ನೋಡಿ ಬುಜ್ಜಿ ಬೇಬಿ ನೋಡಿ ಆ ಥರ ಆಟ ಆಡ್ತಾ ಇದ್ದಾನೆ ಅಂತ ಅವನ ಜೊತೆ ಹೋಗ್ಬಿಟ್ಟು ಅವನು ಹೋಗು ಹೋಗು ಅಂತ ಹಿಂಗೆ ತಳ್ತಾನೆ. ಅಷ್ಟೇ ಜಾಸ್ತಿ ಇದು ಬಿಡಲ್ಲ, ಮನೆಗೆ ತಲೆ ಸವರೋದು ಅದೆಲ್ಲ ಮಾಡ್ತಾನೆ. ಬುಜ್ಜಿ ಬೇಬಿಗೆ ಏನಂದರೆ ಅವ್ನಿಗೆ ಗೊತ್ತಿಲ್ಲಲ್ವಾ, ಯಾಕೆ ಮಲ್ಲೇಶ್ಮಾವ ಮಾತಾಡ್ತಿಲ್ಲ, ಮಲ್ಲೇಶ್ಮಾವ ಯಾಕೆ ಮಾತಾಡಲ್ಲ, ಯಾಕೆ ಹಿಂಗೆ ಇರ್ತಾನೆ ಅಂತ. ಅವನು ಹಂಗೇನೆ ಕಣಪ್ಪ ಅಂತ ಹೇಳಿದ್ರೆ ಇಲ್ಲ ಮಲ್ಲೇಶ್ಮಾವ ನನ್ನ ಜೊತೆ ಮಾತಾಡಬೇಕು ಅಂತಂದ್ಬಿಟ್ಟು ಅವನು ತುಂಬಾ ಅವನಿಗೆ ಅಲ್ಲಿ ನೋಡಿ ಹೋಗಿ ತಬ್ಕೊಳ್ಳೋದು ಹಂಗೆಲ್ಲ ಮಾಡ್ತಾಯಿದ್ದ. ಆದರೆ ಏನೂ ಮಾಡೋಕ್ಕಾಗಲ್ಲ. ಆ ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬಾ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಮಗನಾಗಿ ಇದ್ಕೊಂಡು ಇವಾಗ ಎಲ್ಲರ ಮಕ್ಕಳ ಥರ ಇವಾಗ ಬೈಕು ಕಾರು ಓಡಿಸ್ಕೊಂಡು ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಅಮ್ಮ ಅಂದ್ಕೊಂಡು ಓಡಾಡ್ತಿದ್ದೆ, ಅದೇ ನನ್ನ ತಂಗಿ ಅದೆಲ್ಲ ನೋಡಿಕೊಂಡು ಜೀವನ ಮಾಡ್ತಿದ್ದಾಳೆ. ಸದ್ಯಕ್ಕೆ ಆ ಮಗು ಹುಟ್ಟಿದೆಯಲ್ಲ ಈಗ ಚಿಕ್ಕವಳು, ಅವಳು ಹುಟ್ಟಿದ ಮೇಲೆ ಅವಳು ಸ್ವಲ್ಪ ಖುಷಿಯಾಗಿರೋದು. ಅಲ್ಲಿವರೆಗೂ ನೋಡು ಸಿಕ್ಕಾಬಟ್ಟೆ ಮನಸ್ಸು ನೋವಲ್ಲಿತ್ತು ನೋಡಿ ಇವಳೇನೆ ಮುದ್ದು ಬೇಬಿ ಇವಳೇ. ಇವಾಗ ಅವರಿಬ್ಬರು ಹುಟ್ಟಿದ ಮೇಲೆ ಇವಾಗ ಎಷ್ಟು ಚಿಕ್ಕವನಿಗೆ 17-18 ವರ್ಷ ಅಂದರೆ ಅವರಿಂದ ಹುಟ್ಟಿರೋಳು ಇವಳು. ಇವಾಗ ಅವಳಿಗೆ 3 ವರ್ಷ. ಸರಿ ಅಂತೇಳಿ ಊಟ ಎಲ್ಲ ಮಾಡ್ಕೊಂಡ್ವಿ. ತಂಗಿ ಅಡುಗೆ ಎಲ್ಲ ಮಾಡಿದ್ಲು, ಅಪ್ಪ ಅಕ್ಕ ಎಲ್ಲರೂ ಪ್ರತಿಯೊಬ್ಬರು ಕೂಡ ಊಟ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗಬೇಕು. ಮನೆ ಬಾಗಿಲಲ್ಲಿ 1-2-3 ಬದನೆಕಾಯಿ ಗಿಡ ಹಾಕ್ಬಿಟ್ಟವಳೆ. ಅದು ಎಲ್ಲ ಸಣ್ಣ ಸಣ್ಣ ಮುಗಿದ ಎಲ್ಲ ಬೆಳಗ್ಗೆ ಕುಯ್ದು ಪಲ್ಯ ಮಾಡಿಬಿಟ್ಟೆ ಅಕ್ಕ ಅಂತಂದ್ಲು. ಆ ಸಗಣಿ ನೀರನ್ನ ಹಾಕಿ ಚೆನ್ನಾಗಿ ಬೆಳೆಸ್ಕೊಂಡವಳೆ. ಬದನೆಕಾಯಿ ಅಂತೂ ಒಬ್ಬ ಬೇಜಾನು ಬಿಡುತ್ತೆ, ಅಷ್ಟು ಚೆನ್ನಾಗಿರ್ತಾ ಇದ್ದಿಲ್ಲು. ನೀವೇನಾದ್ರು ಬತ್ತೀರಂತ ಗೊತ್ತಿದ್ರೆ ಎಲ್ಲ ಕಟ್ ಕೂದು ಇಡ್ತಿದೆ ಅಂತ ಹೇಳ್ತು. ಸರಿ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅಪ್ಪ ಕೂಡ ಅಪ್ಪನ ಬೈಕ್ ಇದೆ ನೋಡಿ ಅಲ್ಲೇ, ಹಾಗಾಗಿ ಅಪ್ಪ ಕೂಡ ಬೈಕ್ ತಗೊಂಡು ರೆಡಿ ಆಗ್ತಾಯಿದೆ. ಎಲ್ಲರಿಗೂ ಅಪ್ಪ ಅಂದರೆ ಏನೋ ಒಂಥರ, ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಪ್ಪ ನಮ್ಮ ಅಪ್ಪನ ಕಂಡ್ರೆ. ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಯಾವಾಗಲೂ ತರಕಾರಿ ಗುಡ್ಡೆ ಹಾಕಿರ್ತಾರೆ ರೈತರು ಬೆಳೆದು ಅವ್ರ ಜಮೀನಲ್ಲಿ. ನಾವು ಆ ಸೈಡ್ ಹೋದಾಗ ನಾನು ಇವ್ರ ಹತ್ರ ಯಾವಾಗಲೂ ತರಕಾರಿ ತೊಗೊಂಡು ಬರ್ತೀನಿ. ಇಲ್ಲಿ ಅವರೇಕಾಯಿ ಇತ್ತು ಮತ್ತು ಬೆಂಡೆಕಾಯಿ ಇತ್ತು. ಸೊಪ್ಪಾಗಿ ಸೊಪ್ಪು ಅಷ್ಟೇ ಚೆನ್ನಾಗಿರಲಿಲ್ಲ, ನಾನು ಬಂದು ಬೆಂಡೆಕಾಯಿನ ತಗೊಂಡೆ. ಅದು ಅವರೇಕಾಯಿ ತಗೊಳ್ಳಿ ಕಡಿಮೆಗೆ ಹಾಕ್ಕೊಡ್ತೀನಿ, ಇಲ್ಲ ನೀವು ಫ್ರೀಯಾಗಿ ಕೊಟ್ಟರು ಕೂಡ ನಾವು ತಿನ್ನೋದಿಲ್ಲ ಅಂದೆ. ಯಾಕೆ ನನಗೆ ಅಡ್ಜಸ್ಟ್ ಆಗಲ್ಲ ದೇಹಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇರೆಯವ್ರು ಕೊಡ್ತಾ ಇರು ನೋಡಿ ಸೊಪ್ಪೆಲ್ಲ ಹಿಂಗಿದೆ. ಬೆಂಡೆಕಾಯಿ ನಾನು ಕೂಡ 1 ಕೆಜಿ ಬೆಂಡೆಕಾಯಿ ತೊಗೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ನನ್ನ ವೀಡಿಯೋ ಇಷ್ಟಕ್ಕೇ ಎಂಡ್ ಮಾಡ್ತಿದ್ದೀನಿ. ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ ಬಾಯ್.